ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಕೆಳಗಿನ ಡ್ಯಾಶ್ರಲ್ಲಿ ವಿಶ್ವದ ಮೊಟ್ಟ ಮೊದಲ ನೋಡಿ ವಿಶ್ವದ ಮೊಟ್ಟ ಮೊದಲ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪ್ರತಿಶತ ಎಥಿನಾಲ್ ಇಂಧನವನ್ನು ಹೊಂದಿರುವ ಕಾರನ್ನು ಬಿಡುಗಡೆ ಮಾಡಿದರು ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಲಾಂಚ್ ದ ವರ್ಲ್ಡ್ಸ್ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಥಿನಾಲ್ ಫ್ಯುಯಲ್ ಕಾರ್ ಇನ್ ಡ್ಯಾಶ್ ಸರಿಯಾದ ನಂತರ ನವದೆಹಲಿ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರೆ ಇನ್ ವೈಲ್ಸ್ ವರ್ಲ್ಡ್ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಥಿನಾಲ್ ಕಾರ್ ಸೊ ನುಡಿ ಎಥಿನಾಲ್ ಫ್ಯೂಯಲ್ಡ್ ಕಾರನ್ನು ಇದೀಗ ಭಾರತದಲ್ಲಿ ಲಾಂಚ್ ಮಾಡಲಾಗಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇಂದು ನವದೆಹಲಿಯಲ್ಲಿ ವಿಶ್ವದ ಮೊಟ್ಟ ಮೊದಲ ನೂರು ಪ್ರತಿಶತ ಎಥಿನಾಲ್ ಇಂಧನ ಹೊಂದಿರುವ ಕಾರನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಗಡ್ಕರಿ ಇಂದು ವಿಶ್ವದ ಮೊದಲ ಸೊ ಅದರ ಹೆಸರೇನು ಕಾರನ ಹೆಸರು ಗಮನಿಸಿ ಇಂಪಾರ್ಟೆಂಟ್ ಆಗುತ್ತೆ ಬಿ ವಿ ಸೊ ಬಿ ವಿ ಸಿಕ್ಸ್ ಅಂತ ಹೇಳ್ತೀವಿ ಸೊ ಇದು ಎರಡನೇ ಅಂಥದ್ದಾಗಿದೆ ಎಲೆಕ್ಟ್ರಿಫೈಡ್ ಫ್ಲೆಕ್ಸ್ ಇಂಧನ ವಾಹನವನ್ನು ಬಿಡುಗಡೆ ಮಾಡಿದ ಮೂಲಕ ದೇಶಕ್ಕೆ ಐತಿಹಾಸಿಕ ದಿನವಾಗಿದೆ ಅಂತ ಹೇಳಿದ್ದಾರೆ ನಲವತ್ತರಷ್ಟು ಮಾಲಿನ್ಯವು ಸಾರಿಗೆ ವಲಯದಿಂದ ಬರುತ್ತಿದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಭಾರತದಲ್ಲಿ ಅಟ್ ಪ್ರೆಸೆಂಟ್ಲಿ ನಲವತ್ತು ಪರ್ಸೆಂಟರಷ್ಟು ಮಾಲಿನ್ಯವು ಸಾರಿಗೆ ವಲಯದಿಂದ ಬರುತ್ತಿದೆ ಇದು ದೇಶದ ಪ್ರಮುಖ ಒಂದು ಕಳವಳವಾಗಿದೆ ಎಂದು ಗಡ್ಕರಿ ತಿಳಿಸಿದ್ದಾರೆ ಭಾರತವು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಇಪ್ಪತ್ತು ಪ್ರತಿಶತದಷ್ಟು ಹೆಥಿನಾಲ್ ಮಿಶ್ರಣದ ಹೊಸ ಗುರಿಯನ್ನು ಹೊಂದಿದ್ದು ಎರಡು ಸಾವಿರದ ಮೂವತ್ತರ ಗುರಿಯನ್ನು ಹೊಂದಿದೆ ಎಂದು ಶ್ರೀಪುರಿ ಹೇಳಿದರು ನೋಡಿ ಭಾರತ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಪೆಟ್ರೋಲ್ ಅಥವಾ ಡೀಸೆಲ್ ಇವರಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥಿನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ ಸೊ ವಿಶ್ವದಾದ್ಯಂತದ್ದು ಮೂವತ್ತು ಎರಡು ಸಾವಿರದ ಮೂವತ್ತಕ್ಕೆ ಗುರಿಯನ್ನು ಹೊಂದಿರತಕ್ಕಂಥದ್ದು ಭಾರತ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಗುರಿಯನ್ನು ಹಾಕಿಕೊಂಡಿದೆ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಗುರಿಯನ್ನು ಮುಟ್ಟಬೇಕೆಂಬುದು ಕೇಂದ್ರ ಸರ್ಕಾರದ ಪ್ರಮುಖ ನಿರ್ಧಾರವಾಗಿದೆ ಸೊ ಇನ್ನು ನೋಡಿ ಅವರು ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಏನಿದೆ ಪೆಟ್ರೋಲ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಎಥಿನಾಲ್ ಮಿಶ್ರಣವನ್ನು ಸಾಧಿಸುವ ಗುರಿಯನ್ನು ಸರ್ಕಾರವು ಮುಂದಿಟ್ಟಿದೆ ಎಂದು ಹೇಳಿದರು ಸಾರಿ ಫ್ರೆಂಡ್ಸ್ ಇಲ್ಲಿ ಮಿಸ್ಟೇಕ್ ಆಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತು ಅಂತ ಮಾಡ್ಕೊಳ್ಳೋದು ಉಲ್ಟ ಆಗಿತ್ತು ಓಕೆ ಸೊ ನಾವೀಗ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ವಿಶ್ವ ಮಕ್ಕಳೆನ್ನಿದೆ ಯುನೆಸ್ ಎಫ್ ಏನಿದೆ ಇದರ ಪ್ರಕಾರ ಕೆಳಗಿನ ಯಾವ ದೇಶವು ಹೆಚ್ಚು ಸಶಾಸ್ತ್ರಗಳಿಂದ ಕಲುಷಿತಗೊಂಡ ದೇಶಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಸೊ ಆ್ಯಸ್ ಪರ್ ದ ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಸೊ ಯು ಎನ್ ಯುನೆಸ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ಒನ್ ಆಫ್ ದ ಮೋಸ್ಟ್ ವೆಪನ್ಸ್ ಕಾಂಟ್ಮಿನೇಟೆಡ್ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅಫ್ಘಾನಿಸ್ತಾನ ನೋಡಿ ಅಫ್ಘಾನಿಸ್ತಾನವನ್ನು ಯುನೆಸೆಫ್ ಇದೀಗ ಶಶಾಸ್ತ್ರಗಳಿಂದ ಅತಿ ಹೆಚ್ಚು ಕಲುಷಿತಗೊಂಡಿರುವ ದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ ನೋಡಿ ಅಫ್ಘಾನಿಸ್ತಾನ್ ಒನ್ ಆಫ್ ದ ಮೋಸ್ಟ್ ವೆಫನ್ಸ್ ಕಂಟಮಿನೇಟೆಡ್ ಕಂಟ್ರಿ ಎಂಬತಕ್ಕಂಥ ಮಾಹಿತಿಯನ್ನು ಈಗ ಯುನೆಸ್ ಎಫ್ ತಿಳಿಸಿದೆ ಸೊ ಈ ತರಹದ ಮಾಹಿತಿ ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ನೆಕ್ಸ್ಟು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಶ್ವದ ಅತಿ ಎತ್ತರದ ನಟರಾಜನ ಕಂಚಿನ ಪ್ರತಿಮೆ ಸೊ ಅಂದರೆ ಇಪ್ಪತ್ತೆಂಟು ಅಡಿ ಇದೆ ಇಪ್ಪತ್ತೆಂಟು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ನೋಡಿ ನಟರಾಜನ ಕಂಚಿನ ಪ್ರತಿಮೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನವದೆಹಲಿ ಡೀಟೇಲ್ಸನ್ನು ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಟ್ವೆಂಟಿ ಏಯ್ಟ್ ಫೀಟ್ ಇದೆ ಇಪ್ಪತ್ತೆಂಟು ಅಡಿ ಎತ್ತರದ ನಟರಾಜ ಒಂದು ನಟರಾಜ್ಯ ಶೈಲಿಯ ಭಂಗಿಯ ಬ್ರಾಂಜ್ ಅಂದರೆ ಕಂಚಿನ ಒಂದು ಶಿಲ್ಪವನ್ನು ನಿರ್ಮಿಸಲಾಗಿದೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ರು ಇದು ಜಿ ಟ್ವೆಂಟಿ ಸಮಿಟ್ ಏನಿದೆ ನವದೆಹಲಿಯಲ್ಲಿ ನಡೀತಾ ಇದೆ ಸೊ ಆ ಒಂದು ಸಮಿಟ್ನ ಅಂಗವಾಗಿ ಹೋಗ್ತಕ್ಕಂಥ ದಾರಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಸೊ ಈ ಒಂದು ಸ್ಟ್ಯಾಚ್ಯೂ ಏನಿದೆ ವರ್ಲ್ಡ್ಸ್ ಟಾಲೆಸ್ಟ್ ಆಗಿದೆ ಅಂದರೆ ಸೊ ನಟರಾಜನಿಗೆ ಕಟ್ಟಿರ್ತಕ್ಕಂಥ ವಿಶ್ವದ ಅತಿ ಎತ್ತರದ ಟಾಲೆಸ್ಟ್ ಒಂದು ಮೂರ್ತಿ ಅಂತ ಅಂದರೆ ಅದು ದೆಹಲಿಯಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಎಂಬುದು ಇಲ್ಲಿ ನೀವು ಗಮನಿಸಬಹುದು ವಿಶ್ವದ ಅತಿ ಎತ್ತರದ ನಟರಾಜ ಕಂಚಿನ ಶಿಲ್ಪ ಎಂದು ನಂಬಲಾಗಿರುವ ಇಪ್ಪತ್ತೆಂಟು ಅಡಿ ಎತ್ತರದ ನಟರಾಜನ ಪ್ರತಿಮೆಯನ್ನು ನವದೆಹಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ ಸ್ಥಾಪಿಸಲಾಗಿದೆ ಇದು ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸ್ಪರ್ಧೆವನ್ನು ನೀಡಲಿದೆ ನೋಡಿ ಇನ್ನು ಸ್ವಾಮಿ ಮಲೈ ಮುರುಗನ್ ದೇವರ ಆರು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಇದನ್ನು ಮುರುಗನ್ ದೇವರ ಪಡೈ ವಿಡುಗಲ್ ಅಂದರೆ ಯುದ್ಧ ಶಿಬಿರಗಳು ಎಂದು ಕರೆಯುತ್ತಾರೆ ಇದು ಭೌಗೋಳಿಕ ಸೂಚಕಟ್ಟಾಗನ್ನು ಪಡೆದುಕೊಂಡಿದೆ ಸ್ನೇಹಿತರ ಆಲ್ರೆಡಿ ಸ್ವಾಮಿ ಮಲೈ ಕಂಚಿನ ಪ್ರತಿಮೆಗೆ ಲೋಗೋ ಒಂದು ಹೆಸರುವಾಸಿಯಾಗಿದೆ ಅದು ಕಂಚಿನ ಪ್ರತಿಮೆಗೆ ಹೆಸರುವಾಸಿಯಾಗಿದೆ ಸ್ವಾಮಿ ಮಲೈ ಎಂಬುದು ತಮಿಳುನಾಡಿನಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಆರು ಪವಿತ್ರ ಒಂದು ದೇವಾಲಯಗಳಿದವೆ ಆರು ಆ ಪವಿತ್ರ ದೇವಾಲಯಗಳಲ್ಲಿ ನಟರಾಜನು ಕೂಡ ಒಬ್ಬ ಆ ನಟರಾಜನಿಗೆ ತಮಿಳುನಾಡಿನಲ್ಲಿ ಸ್ವಾಮಿ ಮಲೈ ಮುರುಗನ್ ಅಂತ ಕರೀತಾರೆ ಓಕೆ ಸೊ ಆರು ಪವಿತ್ರ ಸ್ಥಳಗಳನ್ನು ಆ ಪವಿತ್ರಗಳನ್ನು ಮುಖ್ಯವಾಗಿ ಕಂಚಿನ ಪ್ರತಿಮೆಯಿಂದ ನಿರ್ಮಾಣ ಮಾಡಲಾಗಿದೆ ಸೊ ಈ ಆರು ಪವಿತ್ರ ಸ್ಥಳಗಳನ್ನು ಜಿ ಐ ಟ್ಯಾಗನ್ನು ನೀಡಲಾಗಿದೆ ಆಲ್ರೆಡಿ ಕೆಲವು ಓಕೆ ನಾವು ಮುಖ್ಯವಾಗಿ ಗಮನಿಸಿ ನಟರಾಜ್ಯ ಪ್ರತಿಮೆಯನ್ನು ಲಾಸ್ಟ್ ವ್ಯಾಕ್ಸ್ ಎಕರದ ನೋಡಿ ಎರಕ ಅಂತ ಹೇಳ್ತೀವಿ ಲಾಸ್ಟ್ ಆ್ಯ ವ್ಯಾಕ್ಸ್ ಎರಕದ ವಿಧಾನವನ್ನು ಬಳಸಿಕೊಂಡು ರಚಿಸಲಾಗಿದೆ ಇದು ಚೋಳ ಸಂಪ್ರದಾಯವನ್ನು ಅನುಸರಿಸುತ್ತದೆ ಕಂಚನ್ನು ಕರಗಿಸುವ ಮೂಲಕ ಮಣ್ಣಿನ ಅಚ್ಚುಗಳಲ್ಲಿ ಸುರಿಯುವ ಮೂಲಕ ಇದನ್ನು ರಚಿಸಲಾಗಿದೆ ಚೋಳ ಸಾಮ್ರಾಜ್ಯದ ಕಂಚಿಮ ಪ್ರತಿಮೆಗಳು ತಮ್ಮ ಅನನ್ಯ ಸೌಂದರ್ಯ ಮತ್ತು ಕಲೆಗಾರಿಕೆಗಾಗಿ ಕಲಾ ಪ್ರಪಂಚದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಂಡಿವೆ ಸೊ ಚೋಳರ ಕಾಲ ಕಂಚಿನ ಒಂದು ಪ್ರಮುಖ ಸ್ಥಳವಾಗಿತ್ತು ಎಂಬುದು ನೀವೆಲ್ಲಿ ಗಮನಿಸಬಹುದು ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು ಕಾರ್ಯಗತಗೊಳಿಸಿದ ಮೊದಲ ಎಂಬ ಗಳಿಕೆಗೆ ಪಾತ್ರವಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಗವರ್ನಮೆಂಟ್ ರೀಸೆಂಟ್ಲಿ ಬಿಕಾಮ್ ದ ಫಸ್ಟ್ ಡೇ ಟು ಇಂಪ್ಲಿಮೆಂಟ್ ದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೈಕ್ರೋ ಸೈಟ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಿಜೋರಾಮ್ ನೋಡಿ ದ ಇದನ್ನು ಪಿ ಎ ಬಿ ಪೇಪರ್ನಲ್ಲಿ ನೀಡಿದರು ಸೊ ಪಿ ಎ ಬಿ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಎ ಬಿ ಡಿ ಎಮ್ ಅಂತ ಹೇಳ್ತೀವಿ ಅಂದರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಓಕೆ ಎ ಬಿ ಡಿ ಎಮ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂಡರಲ್ಲಿ ಮೈಕ್ರೋಸೈಟ್ ಓಕೆ ಮೈಕ್ರೋಸೈಟ್ ಅಂಡರ್ ದ ಅಂಡ್ರೆಡ್ ಮೈಕ್ರೋಸೈಟ್ಸ್ ಪ್ರಾಜೆಕ್ಟ್ ಬೈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಲಾಂಚ್ಡ್ ಸೊ ಮಿಜೋರಾಂನ ಐಜ್ವಾಲ್ ಅಂತ ಹೇಳ್ತೀವಿ ಸೊ ಇದನ್ನು ಲಾಂಚ್ ಮಾಡಲಾಗಿದೆ ಈ ಕಾರಣಕ್ಕಾಗಿ ಮಿಜೋರಾಂ ಅಪಾಯಿಂಟ್ಸ್ ಯೂತ್ ಫಾರ್ ಆ್ಯಕ್ಷನ್ ಆ್ಯಸ್ ದ ಇಂಟರ್ಫೇಸಿಂಗ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟೆಡ್ ದ ಎ ಬಿ ಡಿ ಎಮ್ ಮೈಕ್ರೋಸೈಟ್ಸ್ ಇನ್ ಐಜ್ವಾಲಾ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಎನ್ ಎಚ್ ಎ ಭಾರತದಾದ್ಯಂತ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿರುವ ನೂರು ಮೈಕ್ರೋಸೈಟ್ಸ್ ಯೋಜನೆಯನ್ನು ಅನಾವರಣಗೊಳಿಸಿದೆ ನೋಡಿ ಸೊ ಈ ಮೂಲಕ ಮಿಜೋರಾಂ ತನ್ನ ರಾಜಧಾನಿ ಐಜ್ವಾಲ್ನಲ್ಲಿ ಎ ಬಿ ಡಿ ಎಂ ಮೈಕ್ರೋಸೈಟನ್ನು ಕಾರ್ಯಗತಗೊಳಿಸಿದ ಮೊದಲ ರಾಜ್ಯವಾಗುವ ಮೂಲಕ ಭಾರತದಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಹಾಗಾದರೆ ಏನಿದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂಬುದು ದೇಶದ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಉಪಕ್ರಮವಾಗಿದೆ ಇದನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಲಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯು ರಾಷ್ಟ್ರೀಯ ಆರೋಗ್ಯ ನೀತಿ ಎರಡು ಸಾವಿರದ ಹದಿನೇಳರ ಶಿಫಾರಸಿನಂತೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಗುರಿ ಯು ಎಚ್ ಸಿ ಗುರಿಯನ್ನು ಸಾಧಿಸಲು ಕೈಗೊಂಡಿರುವ ಭಾರತದ ಪ್ರಮುಖ ಯೋಜನೆಯಾಗಿದೆ ಇನ್ನು ಮುಖ್ಯವಾಗಿ ಮೈಕ್ರೋಸೈಟ್ ಯೋಜನೆಯು ಖಾಸಗಿ ಚಿಕಿತ್ಸಾಲಯಗಳು ಸಣ್ಣ ಆಸ್ಪತ್ರೆಗಳು ಅದರ ಅಂಡರಲ್ಲಿ ನಾನು ಹೇಳಿದೆ ಆ ಮೈಕ್ರೋಸೈಟ್ಗಳು ಇದು ಬಂದು ಬರುತ್ತದೆ ಸ್ನೇಹಿತರೆ ಅದು ಡಿ ಎಮ್ ಅಡಿಯಲ್ಲಿ ಸೊ ಮೈಕ್ರೋಸೈಟ್ ಒಂದು ಬರುತ್ತದೆ ಹಾಗಾದರೆ ಇದರ ಉದ್ದೇಶವೇನು ಅಂತ ಕೇಳ್ತಾರೆ ಇದು ಖಾಸಗಿ ಚಿಕಿತ್ಸಾಲಯಗಳು ಸಣ್ಣ ಆಸ್ಪತ್ರೆಗಳು ಮತ್ತು ಲ್ಯಾಬ್ಗಳು ಸೇರಿದಂತೆ ಎಲ್ಲ ಆರೋಗ್ಯ ಸೌಲಭ್ಯಗಳನ್ನು ಸಕ್ರಿಯಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ರೋಗಿಗಳಿಗೆ ಡಿಜಿಟಲ್ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೆರಿನಾಡ್ ಸಿತಕ್ಕಳಿ ನೃತ್ಯ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪೆರಿನಾಡ್ ಸಿತಕ್ಕಳಿ ನೃತ್ಯ ಪ್ರಕಾರವು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಪೆರಿನಾಡ್ ಸಿತಕ್ಕಳಿ ನೃತ್ಯ ಡೈರೆಕ್ಟಾಗಿ ಅದನ್ನು ಸಿತಕ್ಕಳಿ ನೃತ್ಯ ಅಂತ ಕರೀತಾರೆ ಸೀತಕಾಳಿ ಅಂತ ಕರೀತಾರೆ ಇಲ್ಲಾಂದರೆ ಸಿತಕ್ಕಳಿ ಅಥವಾ ಸೀತಕಾಳಿ ನೃತ್ಯ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸೊ ನೋಡಿ ಆರ್ಟಿಸ್ಟ್ಸ್ ನೋಡಿ ಬ್ರೀತಿ ಎ ನ್ಯೂ ಲೈಫ್ ಇನ್ ಟು ಸೀತಾ ಕಾಳಿ ಫಾಕ್ ಆರ್ಟ್ ಅಂತ ಹೇಳ್ತೀವಿ ನೋಡಿ ಇದು ಸೀತಾ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೀತಾ ಕಾಳಿ ಫಾಕ್ ಆರ್ಟ್ ಸೊ ಎಲ್ಲಿ ಏನಿದು ಅಂದರೆ ನೋಡಿ ಟ್ವೆಂಟಿ ಮೆಂಬರ್ಸ್ ಗ್ರೂಪ್ ಈಸ್ ಸೆಟ್ ದ ಫಾರ್ಮ್ ಔಟ್ಸೈಡ್ ಕೇರಳ ಫಾರ್ ದ ಫಸ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಕೇರಳನ ಹೊರತುಪಡಿಸಿ ಔಟ್ಸೈಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನೃತ್ಯವನ್ನು ಆಯೋಜಿಸಲಾಗಿದೆ ಇಪ್ಪತ್ತು ಜನರ ತಂಡ ಏನಿದು ಹಾಗಾದರೆ ಇದು ಎಲ್ಲಿ ಆಯೋಜನೆ ಮಾಡಿದೆ ನೋಡಿ ಪೆರಿನಾಡ್ ಸೀತಕಳಿ ಸಂಘದ ಇಪ್ಪತ್ತು ಸದಸ್ಯರ ಗುಂಪು ಕೇರಳದವರೆಗೆ ಮೊದಲ ಬಾರಿಗೆ ಸೀತಾಕಳಿ ಕಲೆಯನ್ನು ಪ್ರದರ್ಶಿಸಲು ಸಜ್ಜಾಗಿದೆ ಸೀತಾಕಾಳಿಯು ಶತಮಾನಗಳಷ್ಟು ಪ್ರಾಚೀನವಾದ ದ್ರಾವಿಡ ನೃತ್ಯ ಪ್ರಕಾರವಾಗಿದೆ ಇದು ಹಾಡುಗಳು ಕತೆ ಇಳುವಿಕೆ ಮತ್ತು ವೇಗದ ಚಲನೆಗಳ ಮಿಶ್ರಣವಾಗಿದೆ ಪ್ರದರ್ಶಕರು ಈ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಾರೆ ಮೂಲ ನೋಡಿ ಸೀತಾಕಳಿಯು ಕೊಲ್ಲಂ ಜಿಲ್ಲೆಯ ಪೆರಿನಾಡ್ನಲ್ಲಿ ತನ್ನ ಮೂಲವನ್ನು ಹೊಂದಿದೆ ಎಂದು ನಂಬಲಾಗಿದೆ ಈ ಕಲಾ ಪ್ರಕಾರವನ್ನು ನೂರ ಐವತ್ತು ವರ್ಷಗಳಷ್ಟು ಹಿಂದೆ ವೇದಾರ್ ಮತ್ತು ಪುಲಯಾರು ಸಮುದಾಯ ನೋಡಿ ಕೇಳ್ತಾರೆ ಸುದ್ದಿಯಲ್ಲಿರುವ ವೇದಾರ್ ಮತ್ತು ಪುಲಯಾರು ಸಮುದಾಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸೊ ವೇದಾರ್ ಮತ್ತು ಪುಲಯಾರು ಸಮುದಾಯ ಕೇರಳದಲ್ಲಿ ಕಂಡುಬರುತ್ತದೆ ಈ ಜನರು ಮೊದಲು ಪ್ರದರ್ಶಿಸ್ತಾರೆ ಈ ಒಂದು ಶೀತಕಳಿ ಕಲೆಯನ್ನು ಜಾನಪದ ಕಲಾ ಪ್ರಕಾರವು ಈ ಹಿಂದೆ ಓಣಂ ಹಬ್ಬದ ಭಾಗವಾಗಿತ್ತು ನೋಡಿ ಸಲ್ಲಿ ಮುಖ್ಯವಾಗಿ ಗಮನಿಸಿ ಇದು ಓಣಂ ಹಬ್ಬದ ಒಂದು ಭಾಗವಾಗಿತ್ತು ಈ ಹಿಂದೆ ಸೊ ಈಗಲೂ ಕೂಡ ಆಗಿದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಅಸ್ಸಾಂ ರಾಜ್ಯ ಸರ್ಕಾರವು ನಾಲ್ಕು ಹೊಸ ಜಿಲ್ಲೆಗಳನ್ನು ರಚಿಸಿದೆ ಈ ಮೂಲಕ ಪ್ರಸ್ತುತ ಅಸ್ಸಾಂನ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮೂವತ್ತೈದು ಜಿಲ್ಲೆಗಳು ಎನ್ ಡಿ ಟಿ ವಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಸ್ಸಾಂ ಕ್ಯಾಬಿನೆಟ್ ಅಪ್ರೂವ್ಸ್ ಕ್ರಿಯೇಟ್ ಆಮ್ ಫೋರ್ತ್ ನ್ಯೂ ಡಿಸ್ಟ್ರಿಕ್ಸ್ ಸೊ ಏಯ್ಟಿ ಒನ್ ಸಬ್ ಅನ್ನು ಕೂಡ ಇಲ್ಲಿ ರಚನೆ ಮಾಡಿದೆ ಸೊ ಈ ಮೂಲಕ ಅಸ್ಸಾಂ ವಿಲ್ ನೌ ಹ್ಯಾವ್ ಎ ಟೋಟಲ್ ಆಫ್ ತರ್ಟಿ ಫೈವ್ ಡಿಸ್ಟ್ರಿಕ್ಸ್ ಆಫ್ಟರ್ ಕ್ರಿಯೇಟಿಂಗ್ ಆಫ್ ದ ನ್ಯೂ ಒನ್ಸ್ ಸೊ ನಾಲ್ಕು ಹೊಸ ಜಿಲ್ಲೆಗಳನ್ನು ರಚನೆ ಮಾಡಿದ ನಂತರ ಅಸ್ಸಾಂನ ಒಟ್ಟು ಜಿಲ್ಲೆಗಳ ಸಂಖ್ಯೆ ಮೂವತ್ತೈದಕ್ಕೆ ಏರ್ಪಟ್ಟಿದೆ ನೋಡಿ ಮಾಹಿತಿ ಮೂಲಕ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇನ್ನು ನೋಡಿ ಆರ್ ಪಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಅಲ್ಲಿ ಜಾರಿಗೆ ಬಂದಿದೆ ಸೊ ಈ ಆರ್ ಪಿ ಕಾಯ್ದೆ ಸಾವಿರದ ಐ ಒಂಬೈನೂರ ಐವತ್ತರ ಪರಿಚಯದ ಎಂಟು ಏನ ಪ್ರಕಾರ ಅಸ್ಸಾಂನಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳನ್ನು ಪುನರ್ ವ್ಯಾಖ್ಯಾನಿಸಲು ಚುನಾವಣಾ ಆಯೋಗದ ನಿರ್ಧಾರದ ನಂತರ ಈ ನಿರ್ಧಾರವು ನಡೆಯುತ್ತಿರುವ ಡಿಲಿಮಿಟೇಷನ್ ಪ್ರಕ್ರಿಯೆಗೆ ಅನುಗುಣವಾಗಿ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಹೊಸದಾಗಿ ರೂಪುಗೊಂಡ ಜಿಲ್ಲೆಗಳೆಂದರೆ ಓಝೈ ವಿಶ್ವನಾಥ್ ಥಮುಲ್ಪುರ್ ಬಜಾಲಿ ಎಂಬುದು ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಯುವ ಫುಟ್ಬಾಲ್ ಆಟಗಾರರನ್ನು ಬೆಂಬಲಿಸಲು ಭಾರತದಲ್ಲಿ ಯಾವ ರಾಜ್ಯವು ಇತ್ತೀಚೆಗೆ ಜರ್ಮನಿಯ ಬುಂಡೆಸ್ ಆದೊಂದಿಗೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಸಹಿ ಹಾಕಿದೆ ನೋಡಿ ಯುವ ಫುಟ್ಬಾಲ್ ಆಟಗಾರರನ್ನು ಬೆಂಬಲಿಸಲು ಐದು ಇಂಪಾರ್ಟೆಂಟ್ ಆಗುತ್ತೆ ಯುವ ಫುಟ್ಬಾಲ್ ಆಟಗಾರರನ್ನು ಬೆಂಬಲಿಸಲು ಭಾರತದಲ್ಲಿ ಯಾವ ರಾಜ್ಯವು ಜರ್ಮನಿಯ ಬುಂಡೆಸ್ ಲೀಗ ನೋಡಿ ಬುಂಡೆಸ್ ಲೀಗ್ ಎಂಬುದು ಒಂದು ದೊಡ್ಡ ಕಂಪನಿಯಾಗಿದೆ ಸೊ ಈ ಒಂದು ಬುಂಡೆಸ್ ಲೀಗ್ ಒಂದು ಒಪ್ಪಂದಕ್ಕೆ ಅಥವಾ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮಹಾರಾಷ್ಟ್ರ ಸರ್ಕಾರ ಸೊ ಡೀಟೇಲ್ಸನ್ನು ನೋಡಿದರೆ ಗೊತ್ತಾಗುತ್ತೆ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದರೆ ಮಹಾರಾಷ್ಟ್ರ ಗವರ್ನಮೆಂಟ್ ಸೈನ್ಸ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಜರ್ಮನೀಸ್ ಪ್ರೊಫೆಷನಲ್ ಅಸೋಸಿಯೇಷನ್ ಫುಟ್ಬಾಲ್ ಲೀಗ್ ಟು ಎಲ್ಪ್ ಯಂಗ್ ಪ್ಲೇಯರ್ಸ್ ಡೀಟೇಲ್ಸನ್ನು ನಾವು ನೋಡೋಣ ಏನಿದೆ ಅಂತ ನೋಡಿ ಮಹಾರಾಷ್ಟ್ರ ಸರ್ಕಾರವು ಹದಿನಾಲ್ಕು ವರ್ಷದೊಳಗಿನ ಆಟಗಾರರಿಗಾಗಿ ಫುಟ್ಬಾಲ್ ತಂಡವನ್ನು ನಿರ್ಮಿಸಲು ಜರ್ಮನಿಯ ವೃತ್ತಿಪರ ಅಸೋಸಿಯೇಷನ್ ಫುಟ್ಬಾಲ್ ಲೀಗ್ ಆಗಿರತಕ್ಕಂಥ ಬುಂಡೇಸ್ ಲೀಗಾ ಅಂತ ಹೇಳ್ತಿದ್ರೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಪ್ರತಿವರ್ಷ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಸ್ ಎವ್ರಿ ಇಯರ್ ನೋಡಿ ಸರಿಯಾದಂಥ ಉತ್ತರ ಆಗಸ್ಟ್ ಮೂವತ್ತು ಇಂದು ವರ್ಷ ಆಗಸ್ಟ್ ಮೂವತ್ತರಂದು ಭಾರತವು ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನವನ್ನು ಆಚರಿಸುತ್ತದೆ ಇದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಸಣ್ಣ ಕೈಗಾರಿಕೆಗಳ ಅಮೂಲ್ಯ ಕೊಡುಗೆಯನ್ನು ಗುರುತಿಸಲು ಮತ್ತು ಆಚರಿಸಲು ಮೀಸಲಾಗಿರುವ ದಿನವಾಗಿದೆ ಎರಡು ಸಾವಿರದ ಒಂದರಲ್ಲಿ ಆಗಸ್ಟ್ ಮೂವತ್ತನ್ನು ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನವೆಂದು ಘೋಷಿಸಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಥೀಮ್ ನೋಡಿ ಆರ್ ಆ್ಯನ್ ಎನೇಬಲ್ಡ್ ಟ್ ಆ್ಯನ್ ಇನ್ಕ್ಲೂಸಿವ್ ಆ್ಯಂಡ್ ಫಿಟ್ ಸೊಸೈಟಿ ಎಂಬುದು ಕ್ರೀಡೆಗಳು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಯೋಗ್ಯವಾದ ಸಮಾಜಕ್ಕೆ ಸಕ್ರಿಯಗೊಳಿಸುತ್ತದೆ ಎಂಬುದು ಈ ವರ್ಷದ ಥೀಮ್ ಆಗಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋಣ ಭಾರತದಲ್ಲೇ ಮೊದಲ ಬಾರಿಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಸಂಚಾರ ದಟ್ಟಣೆ ನಿರ್ವಹಣೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದು ಜಪಾನ್ ಮಾದರಿಯ ಮೋಡೆರೋಟೋ ವ್ಯವಸ್ಥೆ ಜಾರಿಗೆ ತರಲು ಯೋಜನೆ ರೂಪಿಸಿದೆ ಮೋಡೆರೋಟೋ ಒಂದು ವ್ಯವಸ್ಥೆ ನೋಡಿ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಪ್ಲಾನ್ಡ್ ಟು ಇಂಪ್ಲಿಮೆಂಟ್ ಜಪಾನ್ ಸ್ಟೈಲ್ ಮೋಡೆರೋಟೋ ಸಿಸ್ಟಮ್ ಅಂತ ಕರಿತೀವಿ ಅನ್ನ ಮೋಡೆರೋಟೋ ಸಿಸ್ಟಮ್ ಫಾರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ಗಮನಿಸಿ ಸಂಚಾರ ದಟ್ಟಣೆ ನಿರ್ವಹಣೆಗೆ ಮೋಡರೋಟೋ ವ್ಯವಸ್ಥೆಗೆ ಚಿಂತನೆ ಮಾಡಲಾಗಿದೆ ದೇಶದಲ್ಲೇ ಮೊದಲ ಬಾರಿಗೆ ಸ್ವಯಂಚಾಲಿತ ಸಿಗ್ನಲ್ ತಂತ್ರಜ್ಞಾನ ಜಾರಿಗೆ ತಯಾರಿ ಮಾಡಿದೆ ರಾಜ್ಯ ಸರ್ಕಾರ ಇಲ್ಲಿ ಸುದ್ದಿಯಲ್ಲಿರಲು ಮುಖ್ಯ ಕಾರಣ ನೋಡಿ ಮೂಡೇರಾಟೋ ವ್ಯವಸ್ಥೆ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ದೇ ಅದರ ಹಂಗಂದ್ರೆ ಏನು ಅಂತ ಕೇಳ್ಬೋದು ಮೂಡೇರೋಟೋ ವ್ಯವಸ್ಥೆ ಯಾವ ದೇಶದ್ದು ಅಂತ ಕೇಳ್ಬೋದು ಅಥವಾ ಮೂಡೇ ವ್ಯವಸ್ಥೆಯ ಉದ್ದೇಶವೇನು ಅಂತ ಕೇಳ್ಬೋದು ಅಥವಾ ಮೂಡೇ ವ್ಯವಸ್ಥೆಯನ್ನು ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ರಾಜ್ಯ ಅಳವಡಿಸಿಕೊಂಡಿದೆ ಇವೆಲ್ಲ ಮಾಹಿತಿ ಕೇಳಬಹುದು ನಿಮಗೆ ಓಕೆ ನೋಡಿ ನಗರ ಭೂ ಸಾರಿಗೆ ನಿರ್ದೇಶನಾಲಯ ನಗರದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ದೇಶದಲ್ಲೇ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಸ್ವಯಂಚಾಲಿತ ಸಿಗ್ನಲ್ ತಂತ್ರಜ್ಞಾನವನ್ನು ಜಾರಿಗೊಳಿಸಲು ತಯಾರಿ ನಡೆಸಿದೆ ಬೆಂಗಳೂರು ದಟ್ಟಣೆ ನಗರೆಯಾಗಿ ಮಾರ್ಪಟ್ಟಿದ್ದು ಹೊರಉುರುತುಲ ರಸ್ತೆಗಳು ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳಲ್ಲಿ ದಟ್ಟಣೆ ಹೆಚ್ಚಾಗಿದೆ ಜಪಾನಿನಲ್ಲಿ ವಾಹನಗಳ ದಟ್ಟಣೆಯನ್ನಾಧರಿಸಿ ಸ್ವಯಂಚಾಲಿತ ಸಿಗ್ನಲ್ ನಿರ್ವಹಣೆಗೆ ತಂತ್ರಜ್ಞಾನ ಮೋಡರೋಟವನ್ನು ನಗರದಲ್ಲಿ ಜಾರಿಗೆ ತರಲು ಸಿದ್ಧತೆ ನಡೆಸಲಾಗಿದ್ದು ಸೆಪ್ಟೆಂಬರ್ನಲ್ಲಿ ಮೋಡರೋಟೋ ಕಾರ್ಯಾಚರಣೆ ಆರಂಭವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಮೋಡರೇಟೊ ಅಂತಂದರೆ ಮ್ಯಾನೇಜ್ಮೆಂಟ್ ಆಫ್ ಒರಿಜಿನ್ ಡೆಸ್ಟಿನೇಷನ್ ರಿಲೇಟೆಡ್ ಅಡಾಪ್ಷನ್ ಫಾರ್ ಟ್ರಾಫಿಕ್ ಆಫ್ಟಿಮೈಜ್ ಆಫ್ಟಿಮೈಜೇಷನ್ ಎಂಬುದು ಇದರ ವಿಸ್ತೃತ ರೂಪವಾಗಿದೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಚಂದ್ರನ ಮೇಲೆ ಇಳಿಯುವ ತನ್ನ ಮೂ ಸ್ನೈಫರ್ ಉಪಗ್ರಹ ಉಡಾವಣೆಯನ್ನು ಮುಂದೂಡಿದೆ ನೋಡಿ ಮೂನ್ ಸ್ನೈಫರ್ ಸರಿಯಾದಂಥ ಉತ್ತರ ಜಪಾನ್ ದೇಶ ರಾಕೆಟ್ ಉಡಾವಣೆ ಮುಂದೂಡಿದ ಜಪಾನ್ ನೋಡಿ ಚಂದ್ರನ ಮೇಲೆ ಎಳಿಯಬೇಕಾಗಿದ್ದಂತಹ ಜಪಾನ್ನ ಮೂನ್ ಸ್ನೈಫರ್ ಅಂತ ಹೇಳ್ತೀವಿ ಸೊ ಅದರ ಒಂದು ಲ್ಯಾಂಡರ್ ಮತ್ತು ಒಂದು ಉಪಗ್ರಹವನ್ನು ಒತ್ತೊಯ್ಯಬೇಕಿದ್ದ ರಾಕೆಟ್ ಉಡಾವಣೆಯನ್ನು ಜಪಾನ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೆಸರೇನು ಜಾಕ್ಸಾ ಅಂತ ಹೇಳ್ತೀವಿ ಸೋಮವಾರ ಪ್ರತಿಕೂಲ ಹವಾಮಾನದ ಕಾರಣ ಪತ್ತೆ ಮಾಡಿ ಮುಂದೂಡಿದೆ ಇದು ಮೂರನೇ ಬಾರಿಗೆ ಮುಂದೂಡಿಕೆಯಾಗಿದೆ ಸ್ನೇಹಿತರೆ ಜಪಾನ್ ನಭೋ ಮಂಡಲಕ್ಕೆ ಕಳುಹಿಸುವ ಕ್ರಾಂತಿಕಾರಕ ಉಪಗ್ರಹವು ಬ್ರಹ್ಮಾಂಡದ ಅತ್ಯಂತ ಬಿಸಿ ವಲಯಗಳು ಅತ್ಯಂತ ದೊಡ್ಡ ಸ್ಟ್ರೆಕ್ಟರ್ಗಳು ಮತ್ತು ಪ್ರಬಲ ಗುರುತ್ವಾಕರ್ಷಣೆಯ ಕಾಯಿಗಳನ್ನು ವೀಕ್ಷಿಸುತ್ತದೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯನ್ನಾಸ ಮಾಹಿತಿಯನ್ನು ತಿಳಿಸಿತ್ತು ಓಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿ ಕಂಪ್ಯೂಟರ್ ಕೋಡ್ ಬರೆಯುವಲ್ಲಿ ಸಹಾಯ ಮಾಡಲು ಕೋಡ್ ಲಾಮ ಎ ಐ ಮಾದರಿಯನ್ನು ಬಿಡುಗಡೆ ಮಾಡಲು ಯಾವ ಕಂಪನಿ ಘೋಷಿಸಿದೆ ನೋಡಿ ಕೋಡ್ ಲಾಮ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಮೆಟಾ ಅಂದರೆ ಫೇಸ್ಬುಕ್ನ ಸಂಸ್ಥೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಮುಖ್ಯಮಂತ್ರಿ ಉಪಹಾರ ಯೋಜನೆಯನ್ನು ಜಾರಿಗೊಳಿಸುತ್ತದೆ ಆಲ್ರೆಡಿ ಇದರ ಬಗ್ಗೆ ಒಂದು ಎರಡು ತಿಂಗಳ ಹಿಂದೆಯೇ ಹೇಳಿದ್ದೀನಿ ಮುಖ್ಯಮಂತ್ರಿ ಉಪಹಾರ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ತಮಿಳುನಾಡು ರಾಜ್ಯ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳ ಉಪಹಾರ ಯೋಜನೆಯನ್ನು ರಾಜ್ಯಾದ್ಯಂತ ಮೂವತ್ತೊಂದು ಸಾವಿರ ಶಾಲೆಗಳಿಗೆ ವಿಸ್ತರಿಸಲಾಗಿದೆ ಹದಿನೇಳು ಲಕ್ಷ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುತ್ತಿದ್ದಾರೆ ಇದರ ಅಂಡರಲ್ಲಿ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ನೋಡಿ ಶಿಕಾಗೋ ವಿಶ್ವವಿದ್ಯಾಲಯ ವರದಿ ಪ್ರಕಾರ ಕೆಳಗಿನ ಯಾವ ನಗರವು ವಿಶ್ವದ ಅತಿ ಹೆಚ್ಚು ಮಾಲಿನ್ಯ ನಗರ ಎಂಬ ಹೆಗ್ಗಳಿಕೆಗೆ ಖ್ಯಾತಿ ಪಡೆದಿದೆ ಸರಿಯಾದಂಥ ಉತ್ತರ ನವದೆಹಲಿ ಸೊ ಅನ್ನದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ನೀಡಿದರೂ ಗಮನಿಸಿ ಡೀಟೇಲ್ಸನ್ನು ನೋಡೋಣ ವಿಶ್ವದ ಅತಿ ಹೆಚ್ಚು ಮಾಲಿನ್ಯ ನಗರ ದೆಹಲಿ ಸೊ ಶಿಕಾಗೋ ವಿಶ್ವವಿದ್ಯಾಲಯ ವರದಿ ಮಾಡಿದೆ ರಾಷ್ಟ್ರ ರಾಜಧಾನಿ ದೆಹಲಿಯ ವಾಯುವ ವಾಯುವಿನ ಗುಣಮಟ್ಟ ಮತ್ತಷ್ಟು ಕುಸಿದಿದ್ದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾಲಿನ್ಯ ನಗರ ಎನಿಸಿದೆ ವಾಯು ಮಾಲಿನ್ಯ ಪ್ರ ಪ್ರಮಾಣ ಇದೇ ಗತಿಯಲ್ಲಿ ಮುಂದುವರೆದಲ್ಲಿ ನಗರ ಜನತೆಯು ತಮ್ಮ ಆಯಸ್ಸಿನಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ವರ್ಷಗಳಷ್ಟು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅಧ್ಯಯನ ಸಿಳಿಸಿದೆ ಸಿಕಾಗೋ ವಿಶ್ವವಿದ್ಯಾಲಯದ ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಇ ಪಿ ಐ ಸಿ ಬಿಡುಗಡೆ ಮಾಡಿರುವ ವಾಯು ಗುಣಮಟ್ಟ ಜೀವನ ಸೂಚ್ಯಂಕ ಕುರಿತು ವರದಿಯಾಗಿದೆ ಇದು ಅಧ್ಯಯನದ ಇತರೆ ಅಂಶಗಳನ್ನು ನಾವು ನೋಡೋದಾದರೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ನಾಲ್ಕರಷ್ಟು ಜನರು ಪ್ರಮಾಣಿತ ರಾಷ್ಟ್ರೀಯ ವಾಯು ಗುಣಮಟ್ಟ ಅಂದರೆ ನಲವತ್ತು ಮೈಕ್ರೋಗ್ರಾಮ್ ಅಥವಾ ಘನ ಮೀಟರ್ಗಿಂತ ಹೆಚ್ಚು ಮಾಲಿನ್ಯ ಇರುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಎಂದು ವರದಿ ಮಾಡಿದೆ ಇನ್ನು ಮಾಲಿನ್ಯಕಾರಕ ಪಿ ಎಮ್ ಟು ಪಾಯಿಂಟ್ ಫೈವ್ನ ಮಟ್ಟವು ಭಾರತೀಯರ ಆಯಸ್ಸನ್ನು ಐದು ಪಾಯಿಂಟ್ ಮೂರು ವರ್ಷಗಳಷ್ಟು ಕಡಿಮೆ ಮಾಡಲಿದೆ ಎಂದು ವರದಿ ಮಾಡಿದೆ ಓಕೆ ಸೋನ್ ಅತಿ ಹೆಚ್ಚು ಮಾಲಿನ್ಯ ನಗರದ ಪಟ್ಟಿಯಲ್ಲಿ ದೆಹಲಿ ಮೊದಲನೇ ಸ್ಥಾನದಲ್ಲಿದ್ದು ಇಲ್ಲಿ ವಾಸಿಸುವ ವಾಸಿಸುತ್ತಿರುವ ಒಂದು ಪಾಯಿಂಟ್ ಎಂಟು ಕೋಟಿ ಜನರ ಆಯುಷ್ಯ ಹನ್ನೊಂದು ಪಾಯಿಂಟ್ ಒಂಬತ್ತು ವರ್ಷ ಕಡಿಮೆಯಾಗಿದೆ ಅಂತ ತಿಳಿಸಿದೆ ಉಳಿದಂತೆ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ನಂತರ ಹರಿಯಾಣ ತದನಂತರ ಬಿಹಾರ ನಾಲ್ಕನೇ ಸ್ಥಾನದಲ್ಲಿದೆ ತದನಂತರ ಪಂಜಾಬ್ ಇರ್ತಕ್ಕಂಥದ್ದು ನೋಡಿ ಸೊ ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರತಕ್ಕಂಥ ಒಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸ್ಥಾನದಲ್ಲಿ ದೆಹಲಿ ಇದ್ದೆ ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಮೂರನೇ ಸ್ಥಾನದಲ್ಲಿ ಹರಿಯಾಣ ನಾಲ್ಕನೇ ಸ್ಥಾನದಲ್ಲಿ ಬಿಹಾರ ಐದನೇ ಸ್ಥಾನದಲ್ಲಿ ಪಂಜಾಬ್ ಇದೆ ನೆಕ್ಸ್ಟು ಕ್ವೆಶನ್ ನೋಡಿ ಪರ್ಯಾಯ ರಸಗೊಬ್ಬರಗಳನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಯಾವ ಯೋಜನೆಯನ್ನು ಅನುಮೋದಿಸಿದೆ ಪರ್ಯಾಯ ರಸಗೊಬ್ಬರ ಪಿ ಎಂ ಪ್ರಣಯ್ ಯೋಜನೆ ಸೊ ಪರ್ಯಾಯ ರಸಗೊಬ್ಬರ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇತ್ತೀಚೆಗೆ ಮೂಲಭೂತ ಶಿಕ್ಷಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಯಾವ ಅಪ್ಲಿಕೇಶನ್ ಪ್ರಾರಂಭಿಸಿದೆ ಮೂಲಭೂತ ಶಿಕ್ಷಣವನ್ನು ಉತ್ತೇಜಿಸಲು ಉಲ್ಲಾಸ್ ಓಕೆ ಮೂಲಭೂತ ಶಿಕ್ಷಣ ಉಲ್ಲಾಸ್ ಅಪ್ಲಿಕೇಶನ್ ಇನ್ನು ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ರೋಹಿಣಿ ಅಂತ ಹೇಳ್ತೀವಿ ನ್ಯಾಯಮೂರ್ತಿ ರೋಹಿಣಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ನವದೆಹಲಿಯಲ್ಲಿ ಪ್ರಾರಂಭವಾದ ಬಿ ಟ್ವೆಂಟಿ ಸಮಿಟ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಷಯ ಬಿ ಟು ನೋಡಿ ಬಿ ಟ್ವೆಂಟಿ ಅಂದರೆ ಬಿಸ್ನೆಸ್ ಟ್ವೆಂಟಿ ಅಂತ ಹೇಳ್ತೀವಿ ಬಿಸ್ನೆಸ್ ಟ್ವೆಂಟಿ ಸಮಿಟ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಷಯ ರೈಸಿ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನೋಡಿ ರೆಸ್ಪಾನ್ಸಿಬಲ್ ಅಕ್ಸಲರೇಟೆಡ್ ಇನೋವೇಷನ್ ಸಸ್ಟೈನಬಲ್ ಇಕ್ವಿಟಬಲ್ ಬಿಸ್ನೆಸ್ಸಸ್ ಅಂತ ಹೇಳ್ತೀವಿ ರೈಸಿ ಎಂಬತಕ್ಕಂಥದ್ದು ಬಿ ಟ್ವೆಂಟಿ ಸಮಿಟ್ನ ಒಂದು ಥೀಮ್ ಆಗಿದೆ ನವದೆಹಲಿಯಲ್ಲಿ ಇದು ನಡೆದಿತ್ತು ನೆಕ್ಸ್ಟ್ ಇತ್ತೀಚೆಗೆ ಭಾರತವು ಬಿ ಟ್ವೆಂಟಿ ಅಧ್ಯಕ್ಷ ಸ್ಥಾನವನ್ನು ಬ್ರೆಜಿಲ್ಗೆ ಹಸ್ತಾಂತರಿಸಿತು ನೋಡಿ ಬ್ರೆಜಿಲ್ ದೇಶಕ್ಕೆ ಹಸ್ತಾಂತರಿಸಿದೆ ಸ್ನೇಹಿತರೆ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ